ವೀಕ್ಷಕರೇ, ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿವಿಧಾನ. ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸಿ. ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ? ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ? ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ? ನಂಬಿದವರಿಂದ ತೊಂದರೆಯೇ? ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೇ? ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ? ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ? ಚಿಂತಿಸಬೇಡಿ ವೀಕ್ಷಕರೇ, ಈ ಕೂಡಲೇ ಈ ನಂಬರ್ಗೆ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಯಾವ ವಿಷಯ ಬಗ್ಗೆ ತಿಳಿಸಲಿಕ್ಕೆ ಹೊರಟಿದ್ದೀನಿ ಅಂದರೆ, ನಿಮ್ಮ ವಯಸ್ಸಿನ ಆದರೂ ಕೂಡ ನಿಮಗೆ ಮದುವೆ ಆಗ್ತಿಲ್ವಾ, ಮತ್ತು ನೀವು ಇಷ್ಟಪಟ್ಟಿರುವಂಥ ವ್ಯಕ್ತಿ ನಿಮ್ಮ ಮಾತು ಕೇಳ್ತಾ ಇಲ್ವಾ, ಅಥವಾ ನೀವು ಇಷ್ಟಪಟ್ಟಿರುವಂಥ ವ್ಯಕ್ತಿ ಜೊತೆನೇ ನಿಮ್ಮ ಮದುವೆ ಆಗಬೇಕಾ? ಹಾಗಿದ್ದರೆ ಈ ಒಂದು ಸಣ್ಣ ತಂತ್ರ ಮಾಡಿ ವೀಕ್ಷಕರೇ, ಇದರಿಂದ ನೀವು ಅಂದುಕೊಂಡಿರುವ ಕೆಲಸವನ್ನು ಈಡೇರುತ್ತದೆ. ಈ ತಂತ್ರವನ್ನು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ರೂಪದಲ್ಲಿ ಮಾಡಬೇಕು ಅಂತ ನಾನು ಈ ಸಂಚಿಕೆಯಲ್ಲಿ ತಿಳಿಸಿದ್ದೀನಿ ವೀಕ್ಷಕರೇ. ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು, ಒಂದು ಅರ್ಶನದ ದ್ವಾರ ಮತ್ತು 11 ಅರ್ಶನದ ಕೊಂಬು ಬೇಕಾಗ್ತದೆ ವೀಕ್ಷಕರೇ. ಈ 11 ಅರ್ಶನದ ಕೊಂಬಿನಲ್ಲಿ ದಾರವನ್ನು ಕಟ್ಟಿಕೊಂಡು ನೀವು ಇಷ್ಟಪಟ್ಟಿರುವಂಥ ವ್ಯಕ್ತಿ ಹೆಸರನ್ನು ಮನದಲ್ಲಿ ನೆನೆಯುತ್ತಾ ಈ 11 ಅರ್ಶನದ ಕೊಂಬು ಅರ್ಶನದ ದಾರನಲ್ಲಿ ಕಟ್ಟಬೇಕು ವೀಕ್ಷಕರೇ. ಈ ತಂತ್ರವನ್ನು ನೀವು ಶುಕ್ರವಾರ ಬೆಳಗಿನ ಜಾವ 6 ಗಂಟೆಯಲ್ಲಿ ಮಾಡಬೇಕು ವೀಕ್ಷಕರೇ. ಈ ತಂತ್ರವನ್ನು ಈ ರೀತಿ ಮಾಡಾದ್ಮೇಲೆ 101 ಬಾರಿ ಅವರ ಹೆಸರನ್ನು ನೆನೆಯುತ್ತಾ ಈ ಅರ್ಶನ ಕಟ್ಟಿರುವಂಥದ್ದು ದಾರ ಮತ್ತು ಅರ್ಶನದ ಕಂಬು ತೆಗೆದುಕೊಂಡು ಹೋಗಿ ನೀವು ಅರಳಿ ಮರಕ್ಕೆ ಕಟ್ಟಬೇಕಾಗುತ್ತದೆ ವೀಕ್ಷಕರೇ. ಈ ತಂತ್ರವನ್ನು ಮಾಡಿ ನೀವು ಇಷ್ಟಪಟ್ಟಿರುವಂಥ ವ್ಯಕ್ತಿ ಅಥವಾ ನೀವು ಇಷ್ಟಪಟ್ಟಿರುವಂಥ ವ್ಯಕ್ತಿ ಜೊತೆ ಮದುವೆ ಆಗಬೇಕೆಂದರೆ ಈ ತಂತ್ರವನ್ನು ಮಾಡಿ ವೀಕ್ಷಕರೇ, ಖಂಡಿತವಾಗುತ್ತದೆ. ನಮಸ್ತೆ ವೀಕ್ಷಕರೇ.